ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು ಒಬ್ಬೊಬ್ಬರಾಗಿ ಲೋಕವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ವಯೋಸಹಜ ಕಾಯಿಲೆಯಿಂದ ಹಿರಿಯ ಜೀವಿಗಳು ನಿಧನರಾಗ್ತಾ ಇದ್ದರೆ ಕೆಲವು ಯುವ ಸಾಧಕರು ಮಾರಕ ಕಾಯಿಲೆಯಿಂದ ಸಾವನ್ನಪ್ಪತ್ತಾ ಇದ್ದಾರೆ. ಇದೀಗ ಚಿತ್ರರಂಗಕ್ಕೆ ಮತ್ತೊಂದು ಶಾಕ್ ಎದುರಾಗಿದ್ದು ಹಿರಿಯ ನಟ ಸಮೀರ್ ಖಾಕರ್ ಅವರು ಅಂಗಾಂಗ ವೈಫಲ್ಯದಿಂದ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. 80ರ ದಶಕದಲ್ಲಿ ಹಿಟ್ ಟಿವಿ ಶೋ ನೋಕಡ್ನಲ್ಲಿ ಗೋಪಡಿ ಪಾತ್ರವನ್ನು ಬರೆಯಲು ಹೆಸರುವಾಸಿಯಾಗಿದ್ದರು. ಅವರು ತಮ್ಮ 79ನೇ ವಯಸ್ಸಿನಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಇನ್ನು ವರದಿಗಳ ಪ್ರಕಾರ ಹಲವಾರು ಚಲನಚಿತ್ರಗಳು ಮತ್ತು ಟಿವಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದ ನಟ ಮುಂಬೈನ ಆಸ್ಪತ್ರೆಯಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾಗಿದ್ದರು. ದಿವಂಗತ ನಟನ ಕಿರಿಯ ಸಹೋದರ ನಟ ಗಣೇಶ್ ಕಾಕರ್ ಅವರು ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ದಂತಹ ನಟನನ್ನ ಮುಂಬೈನ ಗೋರಿವಲ್ಲಿಯಲ್ಲಿರುವ ಎಂಎಂ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಂತ ಹೇಳಿದ್ದಾರೆ. ನಟ ಸಮೀರ್ಗೆ ಉಸಿರಾಡಲು ತೊಂದರೆಯಾದ ನಂತರ ಪ್ರಜ್ಞೆ ತಪ್ಪಿದೆ ಅಂತ ಕೂಡ ಹೇಳಿದ್ದಾರೆ. ಇವರನ್ನ ತೀವ್ರ ನಿಗಾ ಘಟಕಕ್ಕೆ ದಾಖಲಿಸಲಾಯಿತು. ಆದರೆ ಬಹು ಅಂಗಾಂಗ ವೈಫಲ್ಯದಿಂದ ಇವರು ಕುಸಿದಿದ್ರು. ಈ ನಟ ಟಿವಿ ಮತ್ತು ಚಲನಚಿತ್ರ ಉದ್ಯಮ ಈ ಎರಡರಲ್ಲೂ ಕೂಡ ಸಕ್ರಿಯರಾಗಿದ್ರು. ಅವರು ದೂರದರ್ಶನದಲ್ಲಿ ಕೆಲವು ಗಮನಾರ್ಹ ಕಾರ್ಯಕ್ರಮಗಳನ್ನ ಮಾಡಿದ್ರು. ನೋಕಡ್, ಮನೋರಂಜನ್, ಸರ್ಕಸ್, ನಯನೋಕಡ್, ಶ್ರೀಮಾನ್ ಶ್ರೀಮತಿ ಮತ್ತು ಅದರ ಕೊನೆಯದಾಗಿ ನಟಿಸಿದಂತಹ ಸಂಜೀವಿನಿಯಲ್ಲಿ ಅವರು ಕಾಣಿಸಿಕೊಂಡಿದ್ರು. ಅವರಿಗೆ ನಿನ್ನೆಯಿಂದ ಉಸಿರಾಟದ ತೊಂದರೆ ಮತ್ತು ನಂತರ ಅವರು ಪ್ರಜ್ಞಾಹೀನ ಸ್ಥಿತಿಗೆ ಬಂದರಂತೆ. ನಂತರ ಅವರನ್ನ ಆಸ್ಪತ್ರೆಗೆ ಸೇರಿಸಲು ವೈದ್ಯರು ಹೇಳಿದ್ರು. ಇದಾದ ನಂತರ ಅವರು ನಿಧಾನವಾಗಿ ಮತ್ತು ಕ್ರಮೇಣವಾಗಿ ಅವರು ಹಲವಾರು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ನಂತರ ಪ್ರಜ್ಞಾ ಸ್ಥಿತಿ ಹೀನರಾದ ಮೇಲೆ ಇಂದು ಮುಂಜಾನೆ 4:30 ಸುಮಾರಿಗೆ ನಿಧನರಾಗಿದ್ದಾರೆ ಎಂಬ ವರದಿ ಬಂದಿದೆ. ಇವರ ಸಾವಿಗೆ ಚಿತ್ರರಂಗ ಅತೀವ ದುಃಖದಲ್ಲಿ ಮುಳುಗಿದ್ದು ಸಂತಾಪವನ್ನ ಸೂಚಿಸಿದ್ದಾರೆ. ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ.